ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಐಕಾನ್ ನ ಕ್ಲಿಕ್ ಮಾಡಿ ಸ್ತ್ರೀ ಸ್ವಾಭಾವಿಕ ಅಂದ ಇನ್ನು ಆಕೆ ಸ್ವಾಭಾವಿಕವಾಗಿ ಬಹಳಷ್ಟು ಸುಂದರವಾಗಿ ಕಾಣಲು ಕಣ್ಣು ಕಿವಿ ಮೂಗು ಬಾಯಿ ಪ್ರತಿಯೊಂದು ಅಷ್ಟೇ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಇನ್ನು ತಮಗಿರುವ ಒಂದು ಮುಖದ ಹಾವಭಾವದ ಲಕ್ಷಣಗಳಿಂದ ಅದೃಷ್ಟವಂತರು ಮತ್ತು ಸೌಭಾಗ್ಯವಂತರು ಆಗಿರ್ತಾರ ಹಾಗಾದ್ರೆ ಯಾವ ಹೆಣ್ಣು ಮಕ್ಕಳಿಗೆ ದೊಡ್ಡದಾದ ಕಣ್ಣುಗಳಿರುತ್ತೋ ಅಂತವರು ಪ್ರೀತಿ ಪಾತ್ರರನ್ನ ನಂಬಿಕಸ್ಥರನ್ನಾಗಿ ಉಳಿಸ್ಕೊಳ್ತಾರೆ ಅವರು ಎಂತಹದೇ ಪರಿಸ್ಥಿತಿಯನ್ನು ಸಹ ಮೋಸ ಮಾಡುವುದಿಲ್ಲ ಅದಷ್ಟೇ ಅಲ್ಲದೆ ಬಹಳ ದೊಡ್ಡದಾದ ಕಣ್ಣುಗಳಿರುವ ಸ್ತ್ರೀಯರಿರುವಲ್ಲಿ ಸಿರಿ ಸಂಪತ್ತು ಹೆಚ್ಚಿರುತ್ತೆ ಇನ್ನು ಎರಡನೇದಾಗಿ ಉದ್ದವಾದ ಕೂದಲು ಉದ್ದವಾದ ಕೂದಲನ್ನ ಹೊಂದಿರುವ ಸ್ತ್ರೀಯರು ಆದಷ್ಟು ಅದೃಷ್ಟ ಇಷ್ಟವಂತರು ಅಂತಲೇ ಹೇಳಬಹುದು ಇನ್ನು ಇವರಿರುವ ಕಡೆ ಲಕ್ಷ್ಮೀ ದೇವಿಯೂ ಸಹ ಒಲಿಯುತ್ತಾಳೆ ಕಾರಣ ಬೇಕಿದ್ರೆ ಫೋಟೋಗಳಲ್ಲಿ ನೋಡಿ ದೇವಿಗೂ ಬಹಳಷ್ಟು ಉದ್ದವಾದ ಕೂದಲಿರುತ್ತೆ ಇವರೆಲ್ಲಿರ್ತಾರೋ ಅಲ್ಲಿ ಸುಖ ಜೀವನ ಪ್ರಾಪ್ತಿಯಾಗುತ್ತೆ ಇನ್ನು ಮೂರನೇದಾಗಿ ಉದ್ದದಾದಂತಹ ಬೆರಳುಗಳು ಉದ್ದವಾದ ಬೆರಳುಗಳಿರುವ ಸ್ತ್ರೀಯರು ಬಹಳಷ್ಟು ಬುದ್ಧಿವಂತರು ಇವರು ಯಾವುದೇ ಕಾರಣಕ್ಕೂ ಹಣವನ್ನ ವ್ಯರ್ಥವಾಗಿ ಖರ್ಚು ಮಾಡುವುದಿಲ್ಲ ಬದಲ ಅದಷ್ಟೇ ಅಲ್ಲದೆ ಅವರನ್ನ ನಂಬಿದವರಿಗೆ ಎಂದಿಗೂ ಸಹ ನಿರಾಸೆಯನ್ನ ಮಾಡುವುದಿಲ್ಲ ಇನ್ನ ಮೂರನೇದಾಗಿ ಉದ್ದವಾದ ಮೂಗು ಈ ಉದ್ದವಾದ ಮೂಗಿರುವವರು ಬಹಳಷ್ಟು ಚಾಕಚಕ್ಯರು ಆಗಿರ್ತಾರೆ ಇವರು ಎಂತಹ ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ಸಹ ಟೆನ್ಷನ್ಗೆ ಒಳಗಾಗದೆ ಬಹಳಷ್ಟು ನೆಮ್ಮದಿಯಿಂದ ಸಮಸ್ಯೆಗಳಿಂದ ಹೊರಬರುವ ಒಂದು ಚಾಕಚಕ್ಯತೆಯನ್ನ ಹೊಂದಿರ್ತಾರೆ ಇವರು ಹಣವನ್ನ ಖರ್ಚು ಮಾಡುತ್ತಾರಾದ್ರೂ ಅದು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಖರ್ಚು ಮಾಡ್ತಾರೆ ಇನ್ನು ಅಗಲವಾದ ಹಣೆ ಹೌದು ಅಗಲವಾದ ಹಣೆ ಹೊಂದಿರುವ ಸ್ತ್ರೀಯರು ಸಾಮಾನ್ಯವಾಗಿಯೇ ಐಶ್ವರ್ಯವಂತರು ಆಗಿರ್ತಾರೆ ಈ ರೀತಿ ಅಗಲವಾದ ಹಣೆ ಇದ್ದರೆ ಅದು ಅದೃಷ್ಟದ ಸಂಕೇತ ಅಂತಲೂ ಸಹ ಹೇಳಬಹುದು ಇಂತಹ ಉಡುಗೆಯನ್ನ ಮದುವೆಯಾಗುವ ಪುರುಷರು ಬಹಳಷ್ಟು ನೆಮ್ಮದಿಯಿಂದ ಜೀವನವನ್ನ ಸಾಗಿಸುತ್ತಾರಂತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಆಗಲಿ ಮೊದಲನೇದು ಇದನ್ನ ಲೈಕ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬೇಕು ಅಂದಾಗ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಶನ ಕೈನು ಮಾಡಿಸಿ ಸರಿಯಾ ಒಳ್ಳೇದಾಗಲಿ